हाय फ्रेंड्स, वेलकम बैक टू माय चैनल। एल्लरिगू व्लॉग्स विद गगना कानडती चैनल के स्वागत सुस्वागत। इन्नु यारु नन्न चैनल सब्सक्राइब आगिल्वो अवरु दयविट्टु होगि केळगडे सब्सक्राइब अन्नो बटन क्लिक माडि, हागे पक्कदल्ली इरो बेल ऐकान कूड प्रेस माडि। बेल ऐकान प्रेस माडोदिंद्र नानु यावदे वीडियो अपलोड माडिद्रु कूड निमगे तक्षण नोटिफिकेशन बरुत्ते। एल्लरिगू गुड मॉर्निंग। ನಾನಿವತ್ತು ನಿಮಗೆಲ್ಲ ಯೂಸ್ಫುಲ್ ಆಗುವಂಥ ವಿಡಿಯೋ ತಂದಿದ್ದೀನಿ, ಎಕ್ಸ್ಪೆಷಲಿ ಗರ್ಲ್ಸ್ಗೆ ತುಂಬಾ ಯೂಸ್ ಆಗುತ್ತೆ ಈ ಟೈಮಲ್ಲಂತೂ। ಅದೇನಪ್ಪ ಅಂದರೆ, ಈಗೆಲ್ಲರೂ ಪಾರ್ಲರ್ಗೆ ಹೋಗಿ ವ್ಯಾಕ್ಸಿಂಗ್ ಮಾಡ್ಕೊಳ್ಳೋಕೆ ಭಾಳ ಕಷ್ಟ ಆಗುತ್ತೆ ಈ ಸಿಚುಯೇಷನಲ್ಲಿ, ಮತ್ತು ಪಾರ್ಲರ್ಗೆ ಹೋಗೋಕ್ಕೆ ಸ್ವಲ್ಪ ತುಂಬ ಜನಕ್ಕೆ ಸಂಕೋಚ ಇರುತ್ತೆ ಹೇಗೆ ಈ ಥರ ವ್ಯಾಕ್ಸಿಂಗ್ ಮಾಡಿಸ್ಕೊಳ್ಳೋದು ಅಂತ। ಸೊ ಅವರೆಲ್ಲ ಮನೆಯಲ್ಲೇ ಹೇಗೆ ನಾವು ವ್ಯಾಕ್ಸಿಂಗ್ ಮಾಡ್ಕೊಬೋದು ಅಂತ ಈಸಿಯಾಗಿ ತಿಳಿಸ್ಕೊಡ್ತಿದ್ದೀನಿ। ಮನೆಯಲ್ಲಿರುವಂಥ ಸಿಂಪಲ್ ಇಂಗ್ರೀಡಿಯೆಂಟ್ಸ್ನ ಯೂಸ್ ಮಾಡಿಕೊಂಡು ಯಾವ ರೀತಿ ವ್ಯಾಕ್ಸ್ ಮಾಡ್ಕೊಳ್ಳೋದು ಅಂತ ನಾನಿವತ್ತು ನಾ ಈ ವಿಡಿಯೋದ ಮೂಲಕ ನಿಮ್ಮ ಜೊತೆ ಶೇರ್ ಮಾಡ್ಕೊತಿದ್ದೀನಿ। ಎಲ್ಲರಿಗೂ ಇಷ್ಟ ಆದರೆ ದಯವಿಟ್ಟು ಈ ವಿಡಿಯೋನ ಕೊನೆವರೆಗೂ ನೋಡಿ, ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲ್ಸ್ಗೆಲ್ಲ ಶೇರ್ ಮಾಡಿ, ಮತ್ತು ನಿಮಗೆ ಯಾವ ರೀತಿ ವಿಡಿಯೋ ಬೇಕು ಅಂತ ಕಮೆಂಟ್ಸ್ ಮಾಡಿ। ಒಂದು ಪಾತ್ರೆಗೆ ಮುಕ್ಕಾಲು ಕಪ್ನಷ್ಟು ಸಕ್ಕರೆ ಹಾಕೊಳ್ಳಿ। ಮುಕ್ಕಾಲು ಕಪ್ನಷ್ಟು ನೀರು ಹಾಕೊಳ್ಳಿ। ಒಂದು ನಿಂಬೆಹಣ್ಣನ್ನು ಪೂರ್ತಿ ಇಂಟ್ಕೊಳ್ಳಿ, ಬೀಜ ಎಲ್ಲ ತೆಗ್ದು ಸೋಸ್ಕೊಂಡಿರಬೇಕು ನೀವು। ಒಂದು ಅರ್ಧ ಸ್ಪೂನಷ್ಟು ಜೇನುತುಪ್ಪ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ಳಿ। ಇದು ಸ್ವಲ್ಪ ಇದು ನೀವು ಲೋ ಫ್ಲೇಮ್ ಮತ್ತು ಮೀಡಿಯಂ ಫ್ಲೇಮ್ ಮಧ್ಯೆ ಇಟ್ಕೊಂಡು ಮಾಡ್ಕೊಬೇಕಾಗತ್ತೆ। ಕೈ ಆಡ್ತಾನೆ ಇರಿ, ಮಿನಿಮಮ್ ನೀವು ಒಂದು 10 to 15 minutes ನೀವು ಈ ಥರ ಮಾಡಬೇಕಾಗತ್ತೆ। ಒಂದು 15 minutes ಅಂದ್ಕೊಳ್ಳಿ ಈ ಥರ ಮಾಡ್ತಾ ಇರಬೇಕಾಗತ್ತೆ। ಪಾಕ ಥರ ಬರಬೇಕು ಅಲ್ಲಿವರೆಗೂ ನೋಡಿ। ಈಗ ಈ ಥರ ಫುಲ್ಲು ನೊರೆ ಬಂದಿರುತ್ತೆ ಮೇಲೆ, ಆವಾಗ ನೀವೇನು ಮಾಡಿ ಟೆಸ್ಟ್ ಮಾಡ್ಕೊಳ್ಳಿ ಬಂದಿದೆಯಾ ಪಾಕ ಕರೆಕ್ಟಾಗಿ ಅಂತ। ಹೇಗೆ ಟೆಸ್ಟ್ ಮಾಡ್ಕೊಳ್ಳೋದು ಅಂದರೆ, ಒಂದು ಬೌಲಿಗೆ ನೀರು ತಗೊಂಡು ಆ ಮಾಡ್ಕೊಂಡಿರೋಂಥ ಪಾಕನ ಮಿಕ್ಸ್ಚರ್ನ ನಾವು ಆ ನೀರೊಳಗೆ ಹಾಕಿದಾಗ ಅದು ನಮಗೆ ಅಂಟ್ಕೊಳ್ದಲೆ ಉಂಡೆ ಥರ ಆಗಬೇಕು ನೋಡಿ। ಈ ಥರ ಉಂಡೆ ಥರ ಆಗಬೇಕು, ಈ ಥರ ಫುಲ್ಲು ಉಂಡೆ ಥರ ಆಗಿದ್ರೆ ರೆಡಿ ಆಗಿದೆ ಅಂತ, ವ್ಯಾಕ್ಸ್ಗೆ ರೆಡಿ ಆಗಿದೆ ಅಂತ ಅರ್ಥ। ಆವಾಗ ನೀವು ಫ್ಲೇಮ್ನ ಆಫ್ ಮಾಡ್ಕೊಂಬಿಡಿ, ಆಫ್ ಮಾಡಿಕೊಂಡು ಸ್ವಲ್ಪ ತಣ್ಣಗಾಗಲಿ। ಇಲ್ಲಿ ನೋಡಿ, ಮುಂಚೆ ನನ್ನ ಕಾಲು ಯಾವ ರೀತಿ ಎಷ್ಟೊಂದು ಏರ್ಸಿದೆ ಅಂತ ಕ್ಲೀನಾಗಿ ನೋಡ್ಕೊಳ್ಳಿ। ಈಗ ನಾನು ವ್ಯಾಕ್ಸ್ ಮಾಡ್ಕೊಳ್ಳೋಕ್ಕೆ ಬಂದಿದ್ದೀನಿ। ಫಸ್ಟ್ ಏನು ಮಾಡಿ ಅಂದರೆ, ಅದು ವ್ಯಾಕ್ಸು ಕೋಲ್ಡ್ ಆದಷ್ಟು ಏನಾಗುತ್ತೆ ಅಂದರೆ ಗಟ್ಟಿ ಆಗ್ತಾ ಬರುತ್ತೆ। ಸೊ ಅದಕ್ಕೋಸ್ಕರ ನೀವು ಒಂದು ಪಾತ್ರೆಯಲ್ಲಿ ಬಿಸಿನೀರು ಇಟ್ಕೊಂಡ್ಬಿಟ್ಟಿರಿ ಪಕ್ಕದಲ್ಲಿ। ಇಲ್ಲಿ ನೋಡಿ, ನಾನು ಒಂದು ಹಳೇದು ಜೀನ್ಸ್ ಹರಿದೋಗಿರೋದು ಅದರ ವೇಸ್ಟ್ ಇರುತ್ತಲ್ಲ ಮನೇಲಿ, ಅದನ್ನು ಈ ಥರ ಕಟ್ ಮಾಡ್ಕೊಂಡು ಇಟ್ಕೊಂಡಿದ್ದೀನಿ। ಇದು ನಮಗೆ ವ್ಯಾಕ್ಸ್ ಮಾಡೋಕ್ಕೆ ಹೆಲ್ಪ್ ಆಗುತ್ತೆ. ಮತ್ತು ಇಲ್ಲಿ ನನ್ನ ಪಕ್ಕದಲ್ಲಿ ವ್ಯಾಕ್ಸಿಂಗಿಗೆ ಒಂದು ಪಾತ್ರೆ ಇಟ್ಕೊಂಡಿದ್ದೀನಿ, ನೋಡ್ಕೊಬೋದು ನೀವು. ಆ ಪಾತ್ರೆ ಒಳಗೆ ಬಿಸಿನೀರು ಹಾಕ್ಕೊಂಡು ಅದ್ರ ಮೇಲೆ ನಾನು ಈ ವ್ಯಾಕ್ಸಿಂದ ರೆಡಿ ಆಗಿರೋಂಥ ಮಿಕ್ಸ್ಚರ್ನ ಇಟ್ಕೊಂಡಿದ್ದೀನಿ. ಏಕೆಂದರೆ ಇದು ಬೇಗ ಗಟ್ಟಿಯಾಗೋಗುತ್ತೆ ವ್ಯಾಕ್ಸು, ಸೊ ಅದಕ್ಕೋಸ್ಕರ ಯಾವಾಗಲೂ ಹಾಗೆ ಇಟ್ಕೊಂಡಿರಿ ನೀವು. ಫಸ್ಟ್ ಈಗ ನಾನು ಅಪ್ಲೈ ಮಾಡ್ತಾ ಇದ್ದೀನಿ. ನಿಮ್ಮನೆ ಸ್ಪೂನ್ ಇರುತ್ತಲ್ಲ ಅಗ್ಲವಾದ ಸ್ಪೂನಿಂದ ಹ್ಯಾಂಡಲ್ಲು, ಆ ಥರದ್ರಿಂದ ಅಪ್ಲೈ ಮಾಡ್ತಾ ಬನ್ನಿ. ಕ್ಲೀನಾಗಿ ಅಪ್ಲೈ ಮಾಡಿ. ಈ ಥರ ಅಪ್ಲೈ ಮಾಡಿಬಿಟ್ಟು ಆ ಜೀನ್ಸ್ ಬಟ್ಟೆ ತೋರಿಸಿದ್ನಲ್ಲ, ಅದನ್ನು ಅಪ್ಲೈ ಮಾಡಿರೋಂತಹ ವ್ಯಾಕ್ಸಿಂಗ್ ಜೆಲ್ ಮೇಲೆ ಹಿಂಗೆ ಕ್ಲೀನಾಗೆ ಸ್ಟಿಕ್ ಮಾಡ್ಕೋಬಿಡಿ, ಕರೆಕ್ಟಾಗಿ ಸ್ಟಿಕ್ ಮಾಡ್ಕೊಳ್ಳಿ. ಸ್ಟಿಕ್ ಮಾಡಿಕೊಂಡು ಸ್ವಲ್ಪ ಅದ್ರ ಮೇಲೆ ಪ್ರೆಸ್ ಮಾಡಿ, ಈಗ ನೀವು ಅಪ್ವರ್ಡ್ ಡೈರೆಕ್ಷನಲ್ಲಿ ಜೋರಾಗಿ ಎಳಿರಿ. ನೋಡಿ, ನಿಮ್ಗೆ ಅಲ್ಲಿ ಗೊತ್ತಾಗುತ್ತೆ ಸ್ವಲ್ಪ, ನಾನು ಸ್ವಲ್ಪ ಜಾಗ ಹಚ್ಚಿದೆ ಅಷ್ಟೇ. ಇಲ್ಲಿ ಏರ್ಸೋ ಅಷ್ಟೇ ನೀವು ನೋಡ್ಬೋದು, ಕಾಣ್ತಾ ಇದೆಯಾ ನಿಮಗೆ ಏರ್ಸ್ ಕ್ಲಿಯರಾಗಿ ನೋಡ್ಬೋದು ಏರ್ಸ್ ಬಂದಿರೋದು ನೀವು ಕಾಣ್ತಾ ಇದೆ ಅಂತ ಅನ್ಕೊಂತೀನಿ. ನೋಡಿ, ಅಲ್ಲಿ ನಿಮಗೆ ಗೊತ್ತಾಗುತ್ತೆ ಚೇಂಜಸ್ಸು. ಪೂರ್ತಿ ಕೂದಲಿತ್ತು ಅಲ್ಲಿ ಮಧ್ಯಭಾಗದಲ್ಲಿ, ನಾ ಹಚ್ಚಿ ತೆಗ್ದಿರೋ ಭಾಗದಲ್ಲಿ ನೋಡಿ ರಿಮೂವ್ ಆಗಿದೆ ಏರ್ಸು. ಸೊ ಈಗ ನಾನು ನೆಕ್ಸ್ಟ್ ಹಾಗೆ ಪಕ್ಕಕ್ಕೆ
ಸೇಮ್ ಅದೇ ಥರನೇ ಮಾಡ್ಕೊತೀನಿ. ಇದು ವ್ಯಾಕ್ಸು ಬೇಗ ಗಟ್ಟಿಯಾಗಿಬಿಡುತ್ತೆ, ಸೊ ನೀವು ಅದಕ್ಕೋಸ್ಕರ ಪಕ್ಕದಲ್ಲಿ ಮನೇಲಿ ಈಟ್ರ್ ಇರೋರಾದರೆ ಪರವಾಗಿಲ್ಲ, ಇಲ್ಲ ಅಂದರೆ ಈ ಥರ ನಂತರ ಒಂದು ಪಾತ್ರೆಯಲ್ಲಿ ಬಿಸಿನೀರು ಇಟ್ಕೊಂಡು ಅದ್ರ ಮೇಲೆ ಈ ಥರ ವ್ಯಾಕ್ಸಿಂಗ್ ಮಿಶ್ರಣನ ಇಟ್ಕೊಳ್ಳಿ. ನೋಡಿ, ನಾನು ಸ್ವಲ್ಪ ಸ್ವಲ್ಪನೇ ಹಚ್ಚಿ ತೋರಿಸ್ತಾ ಇದ್ದೀನಿ ನಿಮಗೆ. ವ್ಯಾಕ್ಸ್ ಹಚ್ಕೊಂಡಿದ ತಕ್ಷಣ ನೀವು ಅದ್ರ ಮೇಲೆ ಒಂದು ಬಟ್ಟೆನ ಕ್ಲೀನಾಗಿ ಪ್ರೆಸ್ ಮಾಡಿಬಿಟ್ಟು ಅಪ್ವರ್ಡ್ ಡೈರೆಕ್ಷನಲ್ಲೇ ಕೀಳಬೇಕು. ನೋಡಿ, ಇದರಲ್ಲೂ ಕೂಡ ಏರ್ಸ್ ಬಂದಿದೆ. ಸುಮ್ಮನೆ ಪಾರ್ಲರ್ಗಳಿಗೆ ಹೋಗಿ ಅಲ್ಲಿ ಅಷ್ಟೊಂದು ದುಡ್ಡು ಕೊಡೋದು ಬದಲು ನೋಡಿ, ನಾವು ಮನೇಲೆ ಸಿಂಪಲ್ಲಾಗಿ ಕಡಿಮೆ ಖರ್ಚಲ್ಲೇ ಇದನ್ನು ರೆಡಿ ಮಾಡ್ಕೊಂಬಿಡ್ಬೋದು. ನೋಡಿ, ಗೊತ್ತಾಗ್ತಾ ಇದೆ ಅಲ್ವಾ ನಿಮಗೇನೆ, ಅಲ್ಲಿ ಸುತ್ತ ಏರಿಸಿದೆ, ಮಧ್ಯೆ ನೋಡಿ ಅಲ್ಲಿ ಏರಿಸಿಲ್ಲ. ಸೊ ಅಲ್ಲಿ ನಾನು ವ್ಯಾಕ್ಸಿಂಗ್ ಮಾಡ್ಕೊಂಡಿರೋಂಥ ಜಾಗದಲ್ಲಿ ಏರಿಸಿಲ್ಲ, ನೀವು ಅಬ್ಸರ್ವ್ ಮಾಡ್ಬೋದು. ತುಂಬ ಸೆನ್ಸಿಟಿವ್ ಸ್ಕಿನ್ ಅನ್ನೋರು ಫಸ್ಟು ಈ ಮನೇಲಿ ಯಾವ ಪೌಡರ್ ಇರುತ್ತೆ ಆ ಪೌಡರ್ನ ಅಪ್ಲೈ ಮಾಡಿಬಿಟ್ಟು ನಂತರ ನೀವು ಈ ವ್ಯಾಕ್ಸಿಂಗ್ದು ಮಿಶ್ರಣ ಏನಿದೆ ಅದನ್ನು ಅಪ್ಲೈ ಮಾಡಿ. ಫಸ್ಟು ನೀವು ಡಸ್ಟ್ ಮಾಡ್ಕೊಂಬಿಡಿ ಪೌಡರ್ನ. ಏನಿಲ್ಲ, ನಮಗೆ ಏನಾದರೂ ಪರವಾಗಿಲ್ಲ ಅಂತ ಅನ್ನೋರಿದ್ರೆ ನೀವು ಆರಾಮಾಗೆ ಹಾಗೆಯೇ ಡೈರೆಕ್ಟಾಗೇ ಯೂಸ್ ಮಾಡ್ಕೊಬೋದು. ತುಂಬ ಬಿಸಿ ಬಿಸಿ ಇರಬೇಕಾದ್ರೆ ಮಾಡ್ಕೊಂಬಿಡಿ, ಸ್ವಲ್ಪ ಬೆಚ್ಚಗಿರಲಿ. ತುಂಬ ಸುಡೋಂಥದ್ದು ಮಾಡಿಕೊಂಡ್ರೆ ಸ್ಕಿನ್ನಿಗೂ ಕೂಡ ತುಂಬಾ ಎಫೆಕ್ಟ್ ಆಗುತ್ತೆ. ಸೊ ಅದಕ್ಕೋಸ್ಕರ ನಾನಿಲ್ಲಿ ಮತ್ತೆ ಪದ್ಯ ಪದೇ ಮಾಡಿ ಮಾಡಿ ತೋರಿಸ್ತಾ ಇದ್ದೀನಿ ನಿಮಗೆ, ಡೌಟ್ ಬರಬಾರ್ದು ಅಂತ. ಈ ಥರ ಜೀನ್ಸ್ ಬಟ್ಟೆ ಇಲ್ಲ ಅಂತ ಅಂದರೆ ನೀವು ನಿಮ್ಮನೆ ಕಾಟನ್ ಬಟ್ಟೆ ಇರುತ್ತಲ್ಲ, ಕಾಟನ್ ಬಟ್ಟೆನೂ ಕೂಡ ಯೂಸ್ ಮಾಡ್ಬೋದು. ಇಲ್ಲ ಅಂದರೆ ಇನ್ವಿಟೇಷನ್ ಮೇಲ್ಗಡೆ ಕವರ್ ಬರುತ್ತಲ್ಲ, ರಫ್ ಕವರು, ಅದನ್ನು ಕೂಡ ಯೂಸ್ ಮಾಡ್ಬೋದು. ನೋಡಿ, ಇಲ್ಲಿ ನಿಮಗೆ ಏರ್ಸ್ ಕಾಣ್ತಾ ಇದೆ ಅಲ್ವಾ. ಒಂದು ಕಾಲು ಪೂರ್ತಿ ಮಾಡ್ಕೊಳ್ಳೋಕೆ ಏನು ನಿಮಗೆ ಹಬ್ಬಬ್ಬ ಅಂದರೆ ಒಂದು 10 ಮಿನಿಟ್ಸ್ ಆಗುತ್ತಷ್ಟೇ. ಯಾರ್ಯಾರ ಇನ್ನೊಬ್ಬರು ಹೆಲ್ಪಿಗಿದ್ರೆ ಇನ್ನೂ ಒಳ್ಳೆಯದು, ಬೇಗ ಆಗುತ್ತೆ. ನಾವೇ ಮಾಡ್ಕೋತೀವಿ ಅಂದರೆ ಒಂದು 10 ಮಿನಿಟ್ಸ್ ಸಾಕಾಗುತ್ತೆ. ಕ್ಲೀನಾಗಿ ಎಲ್ಲ ಕಡೆನೂ ಅಪ್ಲೈ ಮಾಡ್ತಾ ರಿಮೂವ್ ಮಾಡ್ತಾ ಬನ್ನಿ. ನಿಮಗೆ ಗೊತ್ತಾಗ್ತಿದೆ ಅಲ್ವಾ ಚೇಂಜಸ್ಸು. ನಾನು ಪದೇ ಪದೇ ಅಪ್ಲೈ ಮಾಡಿ ತೋರಿಸ್ತಾ ಇದ್ದೀನಿ ನೋಡಿ, ಕ್ಲಿಯರ್ ಆಗಿ ನಿಮಗೆ. ಯಾವಾಗ್ಲೂ ಕೂಡ ಅಪ್ವರ್ಡ್ ಡೈರೆಕ್ಷನಲ್ಲೇ ರಿಮೂವ್ ಮಾಡಬೇಕು, ಆವಾಗ ಬೇಗ ಜಾಸ್ತಿ ಏರ್ಸ್ ನಮಗೆ ಬರುತ್ತೆ. ಹಚ್ಬೇಕಾರೆ ಮಾಮೂಲಿ ಕೂದಲು ಯಾವ ಕಡೆ ಬೆಳ್ಕೊಂಡಿರುತ್ತೋ ಆ ಕಡೆಗೆ ಮೇಲಿಂದ ಕೆಳಗೆ ಹಚ್ಚಬೇಕು. ನಾವು ರಿಮೂವ್ ಮಾಡಬೇಕಾರೆ ಕೆಳಗಿಂದ ಮೇಲಕ್ಕೆ ರಿಮೂವ್ ಮಾಡಬೇಕು. ಈಗ ನೋಡಿ, ನಾನು ಇಡೀ ಕಾಲು ಪೂರ್ತಿ ಮಾಡ್ಕೊಂಡಿದ್ದೀನಿ, ನಿಮಗೆ ಚೇಂಜಸ್ ಗೊತ್ತಾಗ್ತಿದೆ. ಎಷ್ಟು ಕ್ಲಿಯರ್ ಆಗಿದೆ ನನ್ನ ಕಾಲು ನೋಡ್ತಾ ಇರ್ಬೋದು ನೀವೇ, ಮುಂಚಿಂದಕ್ಕೂ ಈಗಿಂದಕ್ಕೂ ಎಷ್ಟು ಡಿಫ್ರೆನ್ಸ್ ಕಾಣ್ತಿದೆ. ನಾನು ಸ್ಟಾರ್ಟಿಂಗಲ್ಲೇ ಒಂದು ಪಿಕ್ಚರ್ ಹಾಕಿದ್ದೆ, ಬಿಫೋರ್ ಆ್ಯಂಡ್ ಆಫ್ಟರ್ ಅಂತ. ಬಿಫೋರ್ಗೂ ಮುಂಚೆ ಹೇಗಿತ್ತು ನೋಡಿ ನಂದು ಕಾಲು, ಈಗ ನೋಡಿ ಹೇಗಿದೆ ವ್ಯಾಕ್ಸಿಂಗ್ ಮಾಡ್ಕೊಂಡಾದ್ಮೇಲೆ ಅಂತ. ತುಂಬಾ ವರ್ಕ್ ಆಗುತ್ತೆ ಇದು, ನೀವು ಮನೇಲಿ ಖಂಡಿತ ಟ್ರೈ ಮಾಡಲೇಬೇಕು ಇದನ್ನು. ಅಷ್ಟೊಂದೇನು ಖರ್ಚಾಗಲ್ಲ ಇದು ಮಾಡ್ಕೊಳ್ಳೋಕ್ಕೆ, ಮನೆಯಲ್ಲೇ ಈಸಿಯಾಗಿ ಮಾಡ್ಕೊಬೋದು. ಎಲ್ಲರಿಗೂ ನಾನು ಹೇಳಿದಂಥ ಇವತ್ತು ಟಿಪ್ಸ್ ತುಂಬ ಯೂಸ್ ಆಗುತ್ತೆ ಅಂತ ನಾನು ಭಾವಿಸ್ತೀನಿ. ಅಲ್ಲಿ ಸಿಗ್ತೀನಿ ಮುಂದಿನ ವಿಡಿಯೋದಲ್ಲಿ. ಧನ್ಯವಾದಗಳು.